ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರಾ. ತುಮಕೂರಿನಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯಿತ ಸೇವಾ ಸಮಿತಿ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ತುಮಕೂರಿನ ಎಸ್ಐಟಿಯ ಬಿರ್ಲಾ ಸಭಾಂಗಣದಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯಿತ ಸೇವಾ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈಶ್ವರ ಕಂಠ ಮಾತನಾಡಿದರು. ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದ ದೃಷ್ಟಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಬೇಕೆಂದು ಕರೆ ನೀಡಿ ಆತ್ಮವಿಶ್ವಾಸ ದೃಢ ನಿರ್ಧಾರವನ್ನು ಮೈಗೂಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಮಾನವೀಯ ನೈತಿಕ ಮೌಲ್ಯ ಕುಸಿಯುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸಂಸ್ಕಾರಯುತ ಶಿಕ್ಷಣ ತುಂಬಾ ಅಗತ್ಯವೆಂದರು. ಇವತ್ತು ನೀವೆಲ್ಲ ಮನಸ್ಸು ಮಾಡಿದರೆ ಏನ್ ಬೇಕು ಅದನ್ನು ಆಗುವಂತ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಅದರಲ್ಲಿ ವಿಶೇಷವಾಗಿ ನೀವೆಲ್ಲರೂ ಲಿಂಗಾಯತ ವೀರಶೈವ ಸಮುದಾಯಕ್ಕೆ ಸೇರಿದಂತವರು. ನಿಮಗೆ ನಿಮ್ಮದೇ ಆದಂತ ಶ್ರೇಷ್ಠವಾದಂತ ಒಂದು ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ. ಈ ಸಮಾಜದ ಗುರು ಹಿರಿಯರು, ಈ ಸಮಾಜದ ಸ್ವಾಮೀಜಿಗಳು, ಅನೇಕ ಜನ ಇವತ್ತು ಇಡೀ ಅವರ ಜೀವನ ಪರ್ಯಂತ ಲೋಕಲ್ಯಾಣಕ್ಕಾಗಿ ಜನರಿಗಾಗಿ ಅಭಿವೃದ್ಧಿ ಶ್ರಮ ಮಾಡಿದ್ದಾರೆ. ನಮ್ಮ ಸಮಾಜವನ್ನು ಅದಕ್ಕೆ ಬೆಳಕನ್ನು ಕೊಡ್ತಾ ಬಂದಿದ್ದಾರೆ. ಗುರುಗಳಿರಬಹುದು, ವಿರಕ್ತರಿರಬಹುದು, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಸಾರಿದಂತವರು ಇವತ್ತು ಯಾವ ರೀತಿಯಲ್ಲಿ ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದೀಶ್ವರರು ಸರ್ವರಿಗೂ ಸಾವಬಾಳು ಸಾವಬಾಳು ಅನ್ನುವಂತ ಮಾತನ್ನು ಹೇಳಿ ಇವತ್ತೆಲ್ಲರಿಗೂ ಒಪ್ಪಿಕೊಂಡು ಒಪ್ಪಿಕೊಂಡು ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಇವತ್ತೇನು ನಮ್ಮ ಸಮುದಾಯದ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ಯಾವ ರೀತಿಯಲ್ಲಿ ಸೇವೆ ಮಾಡಿದ್ದಾವೆ, ಈ ರಾಜ್ಯದ ಈ ರಾಷ್ಟ್ರದ ಒಂದು ಏಳಿಗೆಗಾಗಿ ಲಿಂಗಾಯತ ವೀರಶೈವ ಇನ್ನು ವೀರಶೈವ ಲಿಂಗಾಯತ ಸಮುದಾಯವು ಜಾಗತಿಕ ಮಟ್ಟದಲ್ಲಿ ಕೀರ್ತಿ ಪತಾಕೆ ಹಾರಿಸುತ್ತಿದ್ದು ಇದು ನಿಜಕ್ಕೂ ಹೆಮ್ಮೆಯ ವಿಚಾರವೆಂದು ಶಾಸಕ ಜ್ಯೋತಿ ಗಣೇಶ್ ಹೇಳಿದರು. ವೀರಶೈವ ಲಿಂಗಾಯತ ಮಹಾಸಭಾದವರು, ಸಮಾಜದವರು, ವಿದ್ಯಾರ್ಥಿಗಳು, ದೊಡ್ಡ ಮಟ್ಟದಲ್ಲಿ ಉದ್ಯೋಗದಲ್ಲಿ ಇರಬಹುದು, ರಾಜಕೀಯ ಕ್ಷೇತ್ರದಲ್ಲಿ ಇರಬಹುದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಏನಾರ ಅತ್ಯುನ್ನತ ಸ್ಥಾನಗಳಿಗೆ ಹೋಗಿದ್ರೆ ಇದು ಮಠಾಧೀಶರಿಂದಲೇ ಈ ಒಂದು ಆಗಿರೋ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಲೆಕ್ಕಿಚ್ಚೆ ಪಡ್ತೇನೆ. ಸಿದ್ಧಗಂಗಾ ಮಠ 50ರ ದಶಕದಲ್ಲಿ 60ರ ದಶಕದಲ್ಲಿ ಏನು ತಿನ್ನಕ್ಕೂ ಕೂಡ ಅನ್ನ ಇರದಿರೋ ಸಂದರ್ಭದಲ್ಲಿ ತ್ರಿಗೋಸ ದಾಸೋಹ ಮಾಡಿ ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟು ತಿನ್ನೋದಕ್ಕೆ ಅನ್ನ ಕೊಟ್ಟು ವಿದ್ಯೆಯನ್ನು ದಾನ ಮಾಡಿ ಶಿವಕುಮಾರ ಸ್ವಾಮೀಜಿಗಳವರು ಹಾಕೊಟ್ಟಂತ ದಾರಿನಲ್ಲಿ ಇವತ್ತು ನಾಡಿನಾದ್ಯಂತ ಎಲ್ಲ ಮಠ ಮಾನ್ಯಗಳು ಕೂಡ ಈ ಮಾಡಿದಂತ ಸೇವೆಯಿಂದ ಇವತ್ತು ವೀರಶೈವ ಲಿಂಗಾಯತ ಮಹಾಸಭಾದ ನಮ್ಮ ಒಂದು ಸಮಾಜದ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿದ್ದಾರೆ. ದೇಶ ವಿದೇಶಗಳಲ್ಲಿ ನಮ್ಮ ಒಂದು ಜನಾಂಗದ ಒಂದು ಕೀರ್ತಿಯ ಪತಾಕೆಯನ್ನು ಹಾರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ತಾವೆಲ್ಲರೂ ಕೂಡ 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಪಿ ಯು ನಲ್ಲಿ ಟಾಪರ್ಸ್ ಅಂತ ಏನು ಇವತ್ತು ಪ್ರತಿಭಾ ಪುರಸ್ಕಾರ ಮಾಡ್ತಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಭವಿಷ್ಯದಲ್ಲಿ ಒಳ್ಳೇದಾಗಲಿ. ನಾನಾದ್ರೂ ಕೂಡ ಹೆಚ್ಚಿಗೆ ಹೇಳಕ್ಕೋಲ್ಲ, ಇಲ್ಲಿ ಮಂಜುನಾಥ್ ಅವರು, ಸುರೇಶ್ ಅವರು ಶೈಕ್ಷಣಿಕವಾಗಿ ಏನ್ ಮಾಡ್ಬೇಕು ಅಂತ ಅವರ ಒಂದು ದಾಟಿನಲ್ಲಿ ಅವ್ರು ಮಾತಾಡ್ತಾರೆ. ಈಶ್ವರ ಖಂಡ್ರೆ ಅವರು ಹೇಳಿದ್ರು ನಿಮ್ಗೆ ಮಕ್ಕಳು ಲಿಂಗ ಪೂಜೆ ಮಾಡುವ ಮೂಲಕ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕೆಂದು ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು ಕರೆ ನೀಡಿದರು. ಮಕ್ಕಳು ವಿದ್ಯೆ ಹಾಗೂ ಪ್ರತಿಭೆ ಜೊತೆಗೆ ವಿನಯವನ್ನು ಬೆಳೆಸಿಕೊಳ್ಬೇಕೆಂದು ಸ್ವಾಮೀಜಿ ಹೇಳಿದರು. ಆದ್ದರಿಂದ ಇಲ್ಲಿ ಇವತ್ತು ಹೆಚ್ಚು ಅಂಕಗಳನ್ನು ಗಳಿಸಿ ಪ್ರತಿಭಾವಂತರಾಗಿ ಹೊರಹೊಮ್ಮಿರುವಂತಹ ವಿದ್ಯಾರ್ಥಿಗಳನ್ನ ಗೌರವಿಸುವಂತಹ ಪವಿತ್ರ ಕಾರ್ಯವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಒಂದು ಪ್ರತಿಭೆಯ ಹಿಂದೆ ಇರುವಂತಹದ್ದು ಎರಡೇ ವಸ್ತು, ಒಂದು ಪ್ರಯತ್ನ, ಮತ್ತೊಂದು ಪರಿಶ್ರಮ. ಎಲ್ಲಿ ಪ್ರಯತ್ನ ಇದೆ, ಎಲ್ಲಿ ಪರಿಶ್ರಮ ಇದೆ, ಜೊತೆಗೆ ಎಲ್ಲಿ ವಿಶ್ವಾಸ ಇದೆ, ಅದು ಪ್ರತಿಭೆ ಆಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗಿದೆ. ಒಬ್ಬ IAS ತರಬೇತಿ ಪಡ್ಕೊಂಡಂಥ ಒಬ್ಬನ ಸಂದರ್ಶನ ಮಾಡಿದಾಗ ಕೇಳಿದರು, ಪ್ರಯತ್ನ, ಪರಿಶ್ರಮ, ವಿಶ್ವಾಸಂ, ಅದರಿಂದ ಯಶಸ್ಸು ಅನ್ನೋ ಮಾತನ್ನು ಹೇಳಿದ. ಪ್ರಯತ್ನ, ಪರಿಶ್ರಮ ಮತ್ತು ವಿಶ್ವಾಸ ಎಲ್ಲಿ ಇರ್ತದೆಯೋ ಅಲ್ಲಿ ಪ್ರತಿಭೆ ತಾನಷ್ಟಿಗೆ ತಾನೇ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುವಂಥದ್ದು. ಆದ್ದರಿಂದ ಇವತ್ತೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಗೌರವಿಸುವಂತಹ ಪವಿತ್ರ ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ನಮಗೆ ಪ್ರತಿಭೆಯ ಜೊತೆಗೆ ಇವತ್ತು ಗುಣವಂತಿಕೆ ಕೂಡ ಬೇಕಾಗಿರುವಂತಹದ್ದು. ಇನ್ನು ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಬೆಳ್ಳಾವಿ ಕಾರದೇಶ್ವರ ಮಠಾಧ್ಯಕ್ಷ ಕಾರದ ವೀರಬಸವ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು.
ಸಂಸದ ಜಿಎಸ್ ಬಸವರಾಜು, ವಿಜ್ಞಾನಿ ಡಾಕ್ಟರ್ ಸಿಎಂ ಮಂಜುನಾಥ್, ಮುಖಂಡರುಗಳಾದ ಪಾಲನೇತ್ರಯ್ಯ, ಡಾಕ್ಟರ್ ಟಿಎಸ್ ಸುರೇಶ್ ಕುಮಾರ್, ಎಚ್ಎನ್ ದೀಪಕ್ ಸೇರಿದಂತೆ ಹಲವಾರು ಮುಖಂಡರುಗಳು ವೇದಿಕೆಯಲ್ಲಿದ್ದರು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದ ನಂತರ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಕಂಡ್ರಾ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬಿಜೆಪಿ ಸರ್ಕಾರ ನಡೆಸಿದ ಜನೋತ್ಸವ ಕಾರ್ಯಕ್ರಮ ಯಾವ ಪುರುಷಾರ್ಥಕ್ಕೆ ಎಂದು ಪ್ರಶ್ನಿಸಿದರು. ಇನ್ನು ರಾಜ್ಯದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಜನ ತತ್ತರಿಸಿ ಹೋಗಿ ಸಾವು ನೋವುಗಳ ಜೊತೆಗೆ ಮನೆ ಹಾಗೂ ಬೆಳೆ ಕಳೆದುಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಜನರ ನೋವಿಗೆ ಸ್ಪಂದಿಸದೆ ಜನೋತ್ಸವ ನಡೆಸಿದ್ದು ಸರಿಯೇ ಎಂದು ಈಶ್ವರ ಕಂಡ್ರ ತರಾಟೆಗೆ ತೆಗೆದುಕೊಂಡರು. ಇನ್ನು ಜಿಲ್ಲಾ ಸಚಿವರುಗಳು ಆಯಾ ಜಿಲ್ಲೆಗಳಿಗೆ ಭೇಟಿ ನೀಡಿ ಸಮಸ್ಯೆ ಕೇಳುವ ಸೌಜನ್ಯ ಮಾಡಿಲ್ಲ ಎಂದರು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಎನ್ಎಸ್ ಮರ್ತ್ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಎರಡು ದಿನದಲ್ಲಿ ಉತ್ತರ ಪ್ರದೇಶದಿಂದ ಬಂದಂತಹ ಕಳ್ಳರ ಹಾವಳಿ ಹೆಚ್ಚಾಗಿದ್ದು, ಎರಡು ದಿನದಲ್ಲಿ ಸಾರ್ವಜನಿಕರೇ ಕಳ್ಳರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಪ್ರಕರಣ ವರದಿಯಾಗಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಕಿತ್ತೂರಿನ ಮರಿಗೇರಿ ಗ್ರಾಮದಲ್ಲಿ ಬುಲೆರೋ ವಾಹನದಲ್ಲಿ ಪ್ಲಾಸ್ಟಿಕ್ ಬುಟ್ಟಿಗಳನ್ನು ಮಾರುವ ನೆಪದಲ್ಲಿ ಬಂದು ಬಾಲಕನನ್ನು ಪುಸುಲಾಯಿಸಿ ಎಳೆದುಕೊಂಡು ಹೋಗುತ್ತಿದ್ದ ಕಳ್ಳರ ಕೈ ಕಚ್ಚಿ ಬಾಲಕ ಕಿರುಚಿಕೊಂಡಿದ್ದರಿಂದ ಜನ ಸೇರಿ ಉತ್ತರ ಪ್ರದೇಶದ ಮೂಲದ ನಾಲ್ಕು ಜನ ಕಳ್ಳರನ್ನ ಜನ ಹಿಡಿದು ಕಿತ್ತೂರು ಠಾಣೆಗೆ ಎಳೆದೊಯ್ದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಖಾನಾಪುರ ತಾಲೂಕಿನ ಇಟಗಿ ಗ್ರಾಮದಲ್ಲಿ ನಿನ್ನೆ ಸಾಯಂಕಾಲ ಸುಮಾರಿಗೆ ರಗ್ಗು ಮಾಡಿರುವುದಾಗಿ ಹೇಳಿಕೊಂಡು ನಾಲ್ವರು ಇಟಗಿ ಗ್ರಾಮಕ್ಕೆ ಬಂದಿದ್ರು. ಜನರ ಮನೆ ಮನೆಗೆ ತೆರಳಿ ಉದ್ರಿಯಲ್ಲಿ ನೀಡುವುದಾಗಿ ಹೇಳಿಕೊಂಡು ಓಡಾಡಿದ್ದಾರೆ. ಈ ವೇಳೆ ಮಹಿಳೆಯೋರ್ವಳ ಕೊರಳಿನ ಸರ ಕದಿಯಲು ಪ್ರಯತ್ನಿಸಿದ್ದಾರೆ. ಈ ವೇಳೆ ಮಹಿಳೆ ಕೂಗಾಡಿದ್ದಾಳೆ. ಆಗ ಅಕ್ಕಪಕ್ಕದವರು ಸೇರಿಕೊಂಡು ಕಳ್ಳರನ್ನು ಸೆರೆ ಹಿಡಿದಿದ್ದಾರೆ. ಈ ವೇಳೆ ಗ್ರಾಮಸ್ಥರು ನಂದಗಡ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಕಳ್ಳರನ್ನು ಪೊಲೀಸ್ಗೆ ಒಪ್ಪಿಸಿದರು. ನಂದಗಡ ಪೊಲೀಸರು ಈ ಕುರಿತಂತೆ ವಿಚಾರ ನಡೆಸಿದ್ದಾರೆ. ಪ್ರಸನ್ನ, ಅಮೋಕ್ ಟಿವಿ, ಬೆಳಗಾವಿ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯದ ಬಳಿ ನೀರಿನಲ್ಲಿ ಮುಳುಗಿ ಇಬ್ಬರು ಸಾವನ್ನಪ್ಪಿರುವ ದಾರುಣ ಘಟನೆ ಶನಿವಾರ ನಡೆದಿದೆ. ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜಿನ ಪ್ರಥಮ ವರ್ಷದ ಎಂಬಿಬಿಎಸ್ ವಿದ್ಯಾರ್ಥಿ ಸಚ್ಚಿದಾನಂದ ಹಾಗೂ ಗೌರಿಬಿದನೂರು ತಾಲೂಕು ರಾಮಚಂದ್ರಪುರ ಗ್ರಾಮದ ನರೇಶ್ ಬಾಬು ಮೃತ ಯುವಕರು ಎನ್ನಲಾಗಿದೆ. ಎರಡನೇ ಶನಿವಾರ ಹಿನ್ನೆಲೆ ಮೆಡಿಕಲ್ ಕಾಲೇಜಿಗೆ ರಜೆ ಇದ್ದುದರಿಂದ ಸಚ್ಚಿದಾನಂದ ತನ್ನ ನಾಲ್ಕು ಮಂದಿ ಸ್ನೇಹಿತರೊಂದಿಗೆ ಆಟೋ ಮೂಲಕ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ತೆರಳಿದ್ದ. ಈ ವೇಳೆ ಸಚ್ಚಿದಾನಂದ ಜಲಾಶಯದ ಮುಂಭಾಗದ ಬಳಿ ಇರುವ ಹೊಂಡದಲ್ಲಿ ಈಜಲು ಹೋಗಿ ನೀರಿನಲ್ಲಿ ಮುಳುಗಿದ್ದಾನೆ. ಸಚ್ಚಿದಾನಂದ ರಕ್ಷಣೆಗೆ ಹೋಗಿದ್ದ ನರೇಶ್ ಬಾಬು ಕೂಡ ಸಚ್ಚಿದಾನಂದ ಜೊತೆಯಲ್ಲೇ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಜನ ನೋಡ ನೋಡುತ್ತಿದ್ದಂತೆಯೇ ಇಬ್ಬರು ನೀರಿನಲ್ಲಿ ಮುಳುಗಿ ಹೋಗಿದ್ದಾರೆ. ವಿಷಯ ತಿಳಿದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಇಬ್ಬರ ಮೃತ ದೇಹಗಳಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನು ದೇಶವನ್ನ ಒಡೆದು ಇಬ್ಬಾಗ ಮಾಡಿರುವ ಇಂದು ಭಾರತ್ ಜೋಡೋ ಯಾತ್ರೆ ಮಾಡುವ ಮೂಲಕ ಭಾರತವನ್ನ ಜೋಡಿಸ್ತಾರಂತೆ. ಮೊದಲು ನಿಮ್ಮ ಪಕ್ಷದ ನಾಯಕರನ್ನ ಜೋಡಿಸುವ ಕೆಲಸವನ್ನ ಮಾಡಿ, ಆಮೇಲೆ ದೇಶದ ಬಗ್ಗೆ ಮಾತನಾಡಿ ಎಂದು ಕಾಂಗ್ರೆಸ್ ವಿರುದ್ಧ ಗುಂಡ್ಲುಪೇಟೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಹರಿಹಾಯ್ದರು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಗುಂಡ್ಲುಪೇಟೆಯ ಕೋಡಹಳ್ಳಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಸಿಎಸ್ ನಿರಂಜನ್ ಕುಮಾರ್,
ಕಾಂಗ್ರೆಸ್ಸಿನ ಭಾರತ್ ಜೋಡೋ ಯಾತ್ರೆ ಕುರಿತು ವ್ಯಂಗ್ಯವಾಡಿದರು. ಮೊದಲು ನಿಮ್ಮ ಪಕ್ಷದ ನಾಯಕರನ್ನ ಜೋಡಿಸುವ ಕೆಲಸವನ್ನ ಮಾಡಿ, ದೇಶ ಸರಿಯಾಗಿಯೇ ಇದೆ, ನೀವೇನು ಜೋಡಿಸೋ ಅಗತ್ಯವಿಲ್ಲ ಅಂದು ಮೊದಲ ಪ್ರಧಾನಿಯಾದವರು ದೇಶವನ್ನೇ ಒಡೆದು ಹಂಚಿ ಹೋದ್ರು. ಈಗ ನೀವು ಸುಭಿಕ್ಷವಾಗಿರುವ ಭಾರತವನ್ನ ಜೋಡಿಸೋ ಅಗತ್ಯವಿಲ್ಲ, ಇದೊಂದು ಹಾಸ್ಯಾಸ್ಪದ ನಡೆ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದರು. ಕಾಂಗ್ರೆಸ್ ನಾವು ಸ್ವತಂತ್ರ ತಂದುಕೊಟ್ಟವರು ಅಂತ ಮಾತಾಡ್ತಾರೆ ಅವರು. ಸ್ವತಂತ್ರ ತಂದುಕೊಟ್ಟಂತ ಕಾಂಗ್ರೆಸ್ ಬೇರೆ, ಈಗಿನ ಕಾಂಗ್ರೆಸ್ ಬೇರೆ. ಅವ್ರು ಭಾಗ ಮಾಡಿದವ್ರು ಇವ್ರುಗಳು. ಇವತ್ತು ಜೋಡೋ ಇಂಡಿಯಾ ಅಂತ ಅರ್ಥ ಇದೆಯಾ ನಿಮಗೆ? ಖಂಡಿತವಾಗಿ ಅರ್ಥ ಇದ್ದವ್ರು ಅಂತ ಮಾತು. ಇವತ್ತು ಎಲ್ಲ ಭಾರತದವರು ಶಕ್ತಿ ಕರ್ಕೊಂಡಿದ್ದಾರೆ. ಜೋಡಿಸ್ಬೇಕಾಗಿರೋದು ನಾಯಕರುಗಳನ್ನ ಅಷ್ಟೇ. ಈಗ ಹೆಂಗೆ ಅವರು ಯಾವಾಗ ಬೇರೆ ವೇದಿಕೆಯಲ್ಲಿ ನಾನ್ ಮುಖ್ಯಮಂತ್ರಿ ಅಂತ ಒಬ್ರು ಹೇಳ್ತಾರೆ, ಬಂದ್ರೆ ಮುಖ್ಯಮಂತ್ರಿ, ಇನ್ನೊಂದು ವೇದಿಕೆಯಲ್ಲಿ ನಾನ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಅವ್ರಗಳ ಭಾಗ ಆಗಿರುವಂತದ್ದು ಜೋಡಿಸ್ಬೇಕಾಗಿರೋದು ಅವ್ರ ನಾಯಕರುಗಳನ್ನ ಇದೆ. ನಮ್ಮನ್ನ ದೇಶನೆಲ್ಲ ಜೋಡಿಸ್ಬೇಕಾಗಿರೋದು ಇವತ್ತು. ಇವತ್ತು ನಾನು ಹೇಳುವಂಥದ್ದು, ಒಬ್ಬರ ಅಭಿವೃದ್ಧಿ ಆಗ್ಬೇಕಾದ್ರೆ ಬರೀ ಮಾತಿಂದ ಸಾಧ್ಯ ಇಲ್ಲ. ನಾವ್ ಏನಾದ್ರು ಒಬ್ಬರನ್ನ ವಂದನ ಕೇಳಿದ್ರು, ಅವರು ಕೇಳ್ಕೊಬ್ರೆ ವಂದನ. ಇನ್ನು ದಿವಂಗತ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರು ವಿಧಿವಶರಾದಾಗ ನಾವು ಸಹ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಸಂತಾಪ ವ್ಯಕ್ತಪಡಿಸಿದ್ವಿ. ಆದ್ರೆ ನೀವು ಮಾಡಿದ್ದೇನು? ವಿಧಿವಶರಾದ ಮರುದಿನವೇ ನೀವು ನಿಮ್ಮ ಮನೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮುಂದಿನ ಗುಂಡ್ಲುಪೇಟೆ ವಿಧಾನಸಭಾ ಅಭ್ಯರ್ಥಿ ನಾನೇ ಎಂದು ಘೋಷಣೆ ಮಾಡಿದವರು ಅಲ್ಲವೇ? ನಿಮ್ಮಿಂದ ನಾವು ನೈತಿಕತೆ ಪಾಠ ಕಲಿಯಬೇಕಿಲ್ಲ. ನಿಮಗೆ ಸಂತಾಪ ಅನ್ನೋದರ ಪರಿಜ್ಞಾನವೇ ಇಲ್ಲ ಎಂದು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು. ಶಿವಕುಮಾರ್, ಅಮುಕ್ ಟಿವಿ, ಗುಂಡ್ಲುಪೇಟೆ. ಕೊರಟಗೆರೆ ಕೋಟೆ ಬೀದಿ ಶ್ರೀ ವರಸಿದ್ಧ ವಿನಾಯಕ ಸಂಘದ ವತಿಯಿಂದ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ತುಮಕೂರು ಜಿಲ್ಲೆಯ ಕೊರಟಗೆರೆ ಕೋಟೆ ಬೀದಿ ಶ್ರೀ ವರಸಿದ್ಧ ವಿನಾಯಕನ ವಿಸರ್ಜನಾ ಕಾರ್ಯಕ್ರಮ ಅದ್ದೂರಿಯಿಂದ ನೆರವೇರಿತು. ವಿಸರ್ಜನಾ ಕಾರ್ಯಕ್ರಮದಲ್ಲಿ ಕೊರಟಗೆರೆಯ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ರು. ಕೋಟೆ ಬೀದಿಯ ಸಮಸ್ತ ಭಕ್ತರು, ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಸಂದರ್ಭದಲ್ಲಿ ಪಾಲ್ಗೊಂಡು ತಮಟೆ ಡೋಲಿನ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು. ಇನ್ನು ವಿಸರ್ಜನೆ ವೇಳೆ ನೆರೆದಿದ್ದ ನಾಗರಿಕರು ಗಣೇಶನಿಗೆ ಜೈಕಾರ ಹಾಕುತ್ತಾ ಸಂಭ್ರಮಿಸಿದರು. ಈ ಕಾರ್ಯಕ್ರಮದಲ್ಲಿ ಡೋಲು, ಬ್ಯಾಂಡ್ ಸೆಟ್, ವಿವಿಧ ವಾದ್ಯ ವೃಂದಗಳು ವಿಶೇಷವಾಗಿ ಜನರನ್ನು ಆಕರ್ಷಿಸಿದವು. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪಾತ್ರರಾದರು. ಕ್ಯಾಮರಾ ಪರ್ಸನ್ ಹರೀಶ್, ಅಮುಕ್ ಟಿವಿ, ತುಮಕೂರು. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪ್ರಭಾಕರ್ ಹಾಗೂ ಸಿಪಿಐ ಅಜಯ್ ಸಾರಥಿ ಮಧ್ಯೆ ಮಾತಿನ ವಾಗ್ದಾಳಿ ಏರ್ಪಟ್ಟಿರುವ ಘಟನೆ ಪಾವಗಡದಲ್ಲಿ ನಡೆದಿದೆ. ಪಾವಗಡದಲ್ಲಿ ಬಿಜೆಪಿ ಮುಖಂಡನಿಗೆ ಕೂಡ ಸಿಪಿಐ ಅಜಯ್ ಸಾರಥಿ ಅವಾಜ್ ಹಾಕಿರುವ ಘಟನೆ ನಡೆದಿದೆ. ಕಟ್ಟಡ ನಿರ್ಮಾಣದ ವಿಷಯಕ್ಕೆ ಸಂಬಂಧಿಸಿದಂತೆ ಪುಟ್ನಾಯ್ಕ ಎಂಬುವವರು ಮುಂಗಡವಾಗಿ 6 ಲಕ್ಷ ಹಣ ಪಡೆದು ಕಟ್ಟಡ ನಿರ್ಮಾಣಕ್ಕೆ ಮುಂದಾಗದ ಕಾರಣ ಪುಟ್ನಾಯ್ಕನ ವಾಹನ ಕಟ್ಟಡ ನಿರ್ಮಾಣದ ಮಾಲೀಕ ವಶಕ್ಕೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಮುಖಂಡನಿಗೆ ಅಸಂಬದ್ಧ ಪದ ಬಳಸಿ ಸಿಪಿಐ ಅಜಯ್ ಸಾರಥಿ ಅವಾಜ್ ಹಾಕಿದ ಸಿಪಿಐ ಹಾಗೂ ಬಿಜೆಪಿ ಮುಖಂಡ ಪ್ರಭಾಕರ್ ವಾಗ್ವಾದ. ಕಳ್ಳತನ ಆಗಿದ್ದ ಸಾಮಗ್ರಿಗಳ ಗೂಡ್ಸ್ ವಾಹನ ಹಿಡಿದು ಠಾಣೆಗೆ ದೂರು ನೀಡಿದ್ರು. ಮುಖಂಡ ದೂರು ನೀಡಿದ್ರು, ದೂರು ಸ್ವೀಕರಿಸದೆ ಸಿಪಿಐ ಅವಾಜ್ ಹಾಕಿದ್ದಾರೆ. ಪಾವಗಡ ಠಾಣಾ ಸಿಪಿಐ ವಿರುದ್ಧ ಬಿಜೆಪಿ ಮುಖಂಡ ಪ್ರಭಾಕರ್ ಆರೋಪ. ಮಾಡಿ
ಇನ್ನು ಠಾಣೆಯಲ್ಲಿ ಅಸಭ್ಯವಾಗಿ ಬೈದುಕೊಂಡ ಪಾವಗಡ ಸಿಪಿಐ ಅಜಯ್ ಸಾರಥಿ ಹಾಗೂ ಬಿಜೆಪಿ ಮುಖಂಡನ ಪ್ರಭಾಕರ್ನ ವಿಡಿಯೋ ಸಾರ್ವಜನಿಕ ತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಇಮ್ರಾನುಲ್ಲಾ ಅಮೊಗ್ಟವೆ ಪಾವಗಡ. ಮಳೆಯಿಂದ ಹಾನಿಗೊಳಗಾಗಿರುವ ನಗರದ ರಸ್ತೆಗಳ ದುರಸ್ತಿಗೆ ಮೊದಲ ಆದ್ಯತೆ ನೀಡುವಂತೆ ಮಾಜಿ ಶಾಸಕ ರಫೀಕ್ ಅಹಮದ್ ನೂತನ ಮೇಯರ್ ಪ್ರಭಾವತಿ ಅವರಿಗೆ ಸಲಹೆ ನೀಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಮಳೆಯಿಂದ ತುಮಕೂರು ನಗರದ ಬಹಳಷ್ಟು ರಸ್ತೆಗಳು ಹಾಳಾಗಿವೆ. ಇದರಿಂದ ವಾಹನ ಸಂಚಾರಕ್ಕೆ ತೊಂದರೆ ಆಗಿದೆ. ಈ ರಸ್ತೆಗಳ ಗುಂಡಿ ಮುಚ್ಚಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ತುಮಕೂರು ಮೇಯರ್ ಪ್ರಭಾವತಿ ಅವರಿಗೆ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಸಲಹೆ ನೀಡಿದರು. ಮೇಯರ್ ಆಗಿ ಆಯ್ಕೆಯಾದ ನಂತರ ತಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಭೇಟಿ ಮಾಡಿ ಅವರಿಗೆ ಧನ್ಯವಾದ ತಿಳಿಸಿದ ಸಂದರ್ಭದಲ್ಲಿ ಡಾಕ್ಟರ್ ರಫೀಕ್ ಅಹಮದ್ ಹೇಳಿದರು, ಇನ್ನು ನಗರದ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡುವಂತೆ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ತಾನೇ ನಮ್ಮ ನಗರ ಪಾಲಿಕೆಗೆ ಮಹಾಪೌರರ ಹಾಗೂ ಉಪಮಹಾಪೌರರ ಚುನಾವಣೆ ನಡೆದಿತ್ತು. ಇದರಲ್ಲಿ ಮಹಾಪೌರರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂಬತ್ತಿನ ವಾರ್ಡಿನ ಪ್ರಭಾವತಿಯವರು ಆಯ್ಕೆಯಾಗಿದ್ದಾರೆ. ಬಹಳ ಸಂತೋಷದ ವಿಷಯ. ಈಗಾಗಲೇ ನಾನು ಅವರಿಗೆ ಕರೆಸಿ ಕೆಲವು ಸಲಹೆಗಳನ್ನು ಕೂಡ ಅವರಿಗೆ ಕೊಟ್ಟಿದ್ದೀನಿ. ನಮ್ಮ ಪಕ್ಷದ ಮುಖಂಡರು ಕೂಡ ಅವರಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಕಳೆದ ಕೆಲವು ತಿಂಗಳಿಂದ ತುಮಕೂರು ನಗರ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ವಿಪರೀತವಾದ ಮಳೆಯಾಗಿ ಅನೇಕ ಆಸ್ತಿಗಳಿಗೆ ಹಾನಿಯಾಗಿದೆ. ಕೆಲವು ಮನೆಗಳು ಬಿದ್ದಿದ್ದಾವೆ, ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ದಾವೆ. ಹಾಗಾಗಿ ನಾನು ಅವರಿಗೆ ಹೇಳಿದ್ದೀನಿ, ಮೊದಲನೇ ಆದ್ಯತೆಯಾಗಿ ಏನು ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ, ರಸ್ತೆಗಳು ಹಾಳಾಗಿದ್ದಾವೆ, ಈ ರಸ್ತೆಗಳ ದುರಸ್ತಿಗೆ ಕ್ರಮವನ್ನು ವಹಿಸಿ ಅಂತ ಹೇಳಿದ್ದೀನಿ. ಜೊತೆಗೆ ಇವತ್ತೇನು ಇನ್ನು ಈ ವೇಳೆ ಪಾಲಿಕೆ ಸದಸ್ಯರಾದ ಸೈಯದ್, ನಯಾಜ್ ಅಹಮದ್, ಜೆ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಪಾಷಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಚೇತನ್ರೊಂದಿಗೆ ಮಣ್ಯರಾಜು, ಅಮೋಕ್ ಟಿವಿ, ತುಮಕೂರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಸ್ವಾಮಿಗಳ ಆಶೀರ್ವಾದ ಪಡೆದರು. ಈ ವೇಳೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಗದ್ದುಗೆಗೆ ತೆರಳಿ ಪೂಜೆ ಸಲ್ಲಿಸಿದರು. ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಮತ್ತಿತರರು ಹಾಜರಿದ್ದರು. ಕೊಳಗೇರಿ ನಿವಾಸಿಗಳಿಗೆ ಹಕ್ಕುಪತ್ರಗಳ ವಿತರಣೆ ಮಾಡುವ ಸಮಸ್ಯೆ ಅನೇಕ ದಶಕಗಳಿಂದ ಇತ್ತು. ತಾನು ವಸತಿ ಸಚಿವ ಸೋಮಣ್ಣನವರ ಮೇಲೆ ಪದೇ ಪದೇ ಒತ್ತಡ ಹೇರಿದ ಕಾರಣದಿಂದಾಗಿ ಸೋಮಣ್ಣ ವಿಶೇಷ ಆಸಕ್ತಿ ವಹಿಸಿ ದೇಶದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ತಮಗೆಲ್ಲ ಮನೆಗಳ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವ ಭಾಗ್ಯ ಬಂದಿದೆ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ತಿಳಿಸಿದರು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 25 ಅಂಬೇಡ್ಕರ್ ಕಾಲೋನಿಯ ನಿವಾಸಿಗಳಿಗೆ ಕೋಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಹಕ್ಕುಪತ್ರಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಪಾಲ್ಗೊಂಡು ಅರ್ಹ ಫಲಾನುಭವಿಗಳಿಗೆ ಮನೆಗಳ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿ ಮಾತನಾಡಿದ ಕಳೆದ 30-40 ವರ್ಷಗಳಿಂದ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣಾ ಕಾರ್ಯ ಭಾರತದ 75 ವರ್ಷಗಳ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ರಾಜ್ಯ ಸರ್ಕಾರ ಬಡವರಿಗೆ ಹಕ್ಕುಪತ್ರಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇನ್ನು ನಮ್ಮ ಪಾಲಿಗೆ ಸಂತಸ ತಂದಿದೆ. ಇದರಿಂದ ನೂರಾರು ಬಡವರಿಗೆ ಹಕ್ಕುಪತ್ರಗಳು ದೊರೆತಂತಾಗಿದೆ. ನಗರದಲ್ಲಿ ಒಟ್ಟು 18 ಕೊಳಚೆ ಪ್ರದೇಶಗಳಿದ್ದು ಈ ಪೈಕಿ ಹಂತ ಹಂತವಾಗಿ ಎಲ್ಲಾ ಕೊಳಚೆ ಪ್ರದೇಶಗಳಲ್ಲಿ ಹಕ್ಕುಪತ್ರಗಳ ವಿತರಣಾ ಕಾರ್ಯ ಹಮ್ಮಿಕೊಂಡಿದೆ. ಸಾಕಷ್ಟು ಜನ ದೂರುಗಳು ಹೇಳ್ತಾ ಇದ್ರು. ಆದರೆ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಆಸ್ಪತ್ರೆಗಳನ್ನು ಕೊಡಬೇಕು ಅಂತ ಹೇಳಿ ಇರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಿಲ್ಲಾ ಕಲಾವಿದರು ಕೂಡ ಅನೇಕ ಬಾರಿ ಪತ್ರಗಳನ್ನು ನೀಡಿದ್ದೇವೆ, ಅವರಿಗೂ ಒತ್ತಡ ಹಾಕಿದ್ದೇವೆ. ಸಚಿವರಾಗಿದ್ದ ಸೋಮಣ್ಣ ಅವರು ಕೂಡ ಅನೇಕ ಬಾರಿ ಒತ್ತಡಗಳನ್ನು ಮಾಡಿ ಒಂದು ಆಸ್ಪತ್ರೆಗಳನ್ನು ಈ ಕರ್ನಾಟಕದಲ್ಲಿ ಪಡೆಯುವ ಒಂದು ಆದೇಶ ಆಯಿತು. ಆದೇಶ ಆದ ನಂತರ ನಾನು ನಮ್ಮ ಕರ್ನಾಟಕ ಕೊಳಗೇರಿ ಪ್ರದೇಶದ ಮಂಡಳಿ ಅಧಿಕಾರಿಗಳೆಲ್ಲ ಹಲವಾರು ಕ್ರಮಗಳನ್ನು ಮಾಡಿ
ಅವರನ್ನು ಕರೆಸಿ ಮತ್ತು ನಮ್ಮ ತಹಸೀಲ್ದಾರು ಮತ್ತು ನಮ್ಮ ನಗರ ಸಭೆಯ ಆಯುಕ್ತರನ್ನ ಹಲವಾರು ಸಭೆಗಳನ್ನು ಮಾಡಿ ಮೊದಲನೇದಾಗಿ ಅಧಿಕಾರಿಗಳ ಸಭೆಗಳಲ್ಲಿ ಅವರಿಗೆ ಸೂಚನೆಗಳನ್ನು ಕೊಟ್ಟು ಇದನ್ನು ಸ್ತಂಭೋರ್ಡ್ಗೆ ಕೊಟ್ಟು ಸರ್ವೆ ಮಾಡಿ 18 ಸ್ತಂಭಗಳನ್ನು ಕೂಡ ಸರ್ವೆ ಮಾಡಿ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೇಳಿದ್ವಿ. ಅದರಲ್ಲಿ 12 ಸ್ತಂಭಗಳು ಸ್ತಂಭೋರ್ಡ್ಗೆ ಹ್ಯಾಂಡ್ ಓವರ್ ಮಾಡಿದರು. ಇನ್ನೂ 6 ಸ್ತಂಭಗಳು ಬಾಕಿ ಇದ್ದಾವೆ, ಇನ್ನೂ ಸರ್ವೆ ಮಾಡಿಲ್ಲ. ಆ ಸರ್ವೆ ಮಾಡೋದಕ್ಕೆ ಕೂಡ ಸೂಚನೆ ಕೊಟ್ಟಿದ್ದೇವೆ. ಆ 12ರಲ್ಲಿ ನಿಂತು ಕೂಡ ಇದ್ದು 12 ಕೂಡ ಇವರಿಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಇವರೆಲ್ಲರೂ ಕೂಡ 3-4 ಸಾರಿ ಬಂದು ಇನ್ನು ಹಕ್ಕುಪತ್ರಗಳನ್ನು ಪಡೆದ ಕೂಡಲೇ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಿಸಿಕೊಳ್ಬೇಕು, ನೋಂದಣಿಯಾದ ನಂತರ ನಗರಸಭೆಯಲ್ಲಿ ಖಾತೆ ಮಾಡಿಸಿಕೊಳ್ಬೇಕು. ಇನ್ನು ಚಿಂತಾಮಣಿ ತಾಲೂಕಿನ ಹೆಚ್ಚಿನ ಮನೆಗಳನ್ನು ಮಂಜೂರು ಮಾಡಿಸಿಕೊಡುವಂತೆ ವಸತಿ ಸಚಿವ ಸೋಮಣ್ಣನವರು ಮನವಿ ಮಾಡಿದ ಕಾರಣದಿಂದಾಗಿ ಗ್ರಾಮಾಂತರ ಪ್ರದೇಶಕ್ಕೆ ಹೆಚ್ಚುವರಿಯಾಗಿ 2,000 ಮನೆಗಳು ಹಾಗೂ ನಗರ ಭಾಗಕ್ಕೆ 400 ಮನೆಗಳನ್ನು ಈಗಾಗಲೇ ಅಪ್ರೂವಲ್ ಮಾಡಿಕೊಟ್ಟಿದ್ದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಸಚಿವ ಸೋಮಣ್ಣನವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ನಮ್ಮ ತಾಲೂಕಿನಲ್ಲಿ ಹೆಚ್ಚುವರಿ ಮನೆಗಳನ್ನು ಕೊಡಬೇಕು ಎಂದು ಪತ್ರವನ್ನು ಕೊಟ್ಟೆ. ಆ ಪತ್ರವನ್ನು ಕೊಟ್ಟ ನಂತರ ಸೋಮಣ್ಣವರು ನನ್ನ ಬಗ್ಗೆ ವಿಶೇಷವಾದಂಥ ಒಂದು ಗೌರವವನ್ನು ಇಟ್ಕೊಂಡು ಅಪಾರವಾದಂಥ ಕಳಕಳಿ ನನ್ನ ಬಗ್ಗೆ ಮೊದಲಿಂದ ಕೂಡ ಸೋಮಣ್ಣವರಿಗೆ ಒಂದು ಏನೋ ಒಂದು ಕಡೆ ತುಂಬ ಗೌರವ. ಹಾಗಾಗಿ ನನಗೆ ಹೆಚ್ಚುವರಿ ಮನೆಗಳನ್ನು ನಿಮಗೆ ಕೊಡ್ತೀನಿ, ನೀವು ಏನೋ ಒಳ್ಳೇದು ಮಾಡಬೇಕು ಅಂತ ನನಗೆ ಮನಸ್ಸಿದೆ ಅಂತೇಳಿ ಆ ಪತ್ರದ ಮೇಲೆ ಬರೆದು ಅದೆಲ್ಲ ಪ್ರೋಸೆಸ್ ಆಗಿ ಇತ್ತೀಚೆಗೆ ಸರ್ಕಾರದಿಂದ ಆದೇಶ ಆಯಿತು. ಗ್ರಾಮೀಣ ಭಾಗದಲ್ಲಿ 2,000 ಮನೆಗಳನ್ನು ಹೆಚ್ಚುವರಿಯಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ಸ್ತಂಭೋರ್ಡ್ಗೆ ನಗರ ಭಾಗಕ್ಕೆ 400 ಮನೆಗಳನ್ನು ಸೋಮಣ್ಣ ಅವರು ಈಗಾಗಲೇ ನಮಗೆ ಅಪ್ರೂವಲ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕ್ಷೇತ್ರದ ಈ ಭಾಗದಲ್ಲಿ ಇರತಕ್ಕಂಥ ಎಲ್ಲರ ಜನರ ಪರವಾಗಿ ಕ್ಷೇತ್ರದ ಜನರ ಪರವಾಗಿ ವಸತಿ ಸಚಿವ ಸೋಮಣ್ಣ ಅವರಿಗೆ ವಿಶೇಷವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು. ಇನ್ನು ಈ ಸಂದರ್ಭದಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಯ ಎಇಇ ಲೋಕೇಶ್, ನಗರಸಭಾ ಸದಸ್ಯರಾದ ಮಂಜುಳಾ ಮಧು, ದೇವಳಂ ಶಂಕರ್, ಇಶ್ರತ್ ಉನ್ನೀಸಾ, ಜೆಡಿಎಸ್ ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ವಿ ಅಮರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.